ಆ್ಯಂಡ್ ಇವು ಸ್ವಲ್ಪ ಇವತ್ತು ಸಿನಿಮಾನ ರೀಚ್ ಮಾಡ್ಸೋದೇ ಕಷ್ಟ ಆಗಿದೆ. ಇವಾಗ ನಾವು ಅಂತೀವಿ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ, ಅದೇ ಜನನೇ ಬಂದು ಮಂಜುಮಿಲ್ ಬಾಯ್ಸ್ ನೋಡಿರೋದು, ಹೌದು ಅದೇ ಜನನೇ ಕಲ್ಕಿ ನೋಡಿರೋದು, ಅದೇ ಜನನೇ ಆವೇಶಂ ನೋಡಿರೋದು, ಆ ಥರದ ಸಿನಿಮಾ ನಾವು ತೆಗ್ದಿದೀವ ಅನ್ನೋದು ನಮಗೆ ಅದು ಪ್ರಶ್ನೆ ಆಗಿದೆ. ಮತ್ತೆ ಚಿತ್ರರಂಗ ಮೊದಲಿನ ಥರ ಆಗತ್ತೆ, ಅದಕ್ಕೆ ಭೀಮಾ ನಾಂದಿ ಹಾಡುತ್ತೆ ಅನ್ನೋದು ಡೆಫಿನೆಟ್ಲಿ ನಂಬಿಕೆ ಇದೆ. ಇವ್ರು ತುಂಬ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲ ವಿಷಯಗಳ ಬಗ್ಗೆ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಅಷ್ಟು ಆಕ್ಸೆಸ್ ಜಾಸ್ತಿ. ಎಕ್ಸಾಕ್ಟ್ಲಿ ಅವರು ಸಲಗದಲ್ಲೇ ಪ್ರೂವ್ ಮಾಡಿದ್ದಾರೆ. ಅಂಡ್ ಇದು ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಗುತ್ತೆ. ಸಲಗತ್ತರ ಆಚೆ ಬಂದು ಹುಡುಗ ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ರಾಘು ಶಿವಮೊಗ್ಗ ಸರ್ ಇದ್ದಾರೆ. ಭೀಮಾ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳಕ್ಕೆ ಅವ್ರು ಕೂಡ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ತೀವಿ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಎಸ್ ಸರ್, ಹೇಗಿದ್ದೀರ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ಸರ್ ಸೂಪರ್. ಆಫ್ಟರ್ ನಿಮ್ದು ಯಾವುದು ನಮ್ಮ ಸಮಥಿಂಗ್ ಪೆಂಟಗಾನ್ ಸಿನಿಮಾ, ಪೆಂಟಗಾನ್ ಸಿನಿಮಾದಲ್ಲಿ ಮೀಟ್ ಮಾಡಿದ್ದು, ಅದಾದಮೇಲೆ ಮೇ ಬಿ ಗ್ಯಾಪಲ್ಲಿ ನಾನು ಯಾವುದು ಮೀಟ್ ಮಾಡಿದ್ದಿಲ್ಲ, ನಾನೊಂದು ಸಣ್ಣ ಚಿಟ್ ಚಾಟ್ ಮಾಡಿದ್ದೆ ಅವತ್ತು. ಸೊ ಇವತ್ತು ಈ ಭೀಮಾ ಅಲ್ಲಿ ಏನ್ ಕ್ಯಾರೆಕ್ಟರ್ ಸರ್? ಇದರಲ್ಲಿ ಒಬ್ಬ ಕ್ರೈಮ್ ಬ್ರಾಂಚ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಓಕೆ. ಓ, ಇದರಲ್ಲೂ ಖಡಕ್ ವಿಲನ್ನ ಅಥವಾ ಹೆಂಗೆ ಸಿನಿಮಾ ನೋಡಿ ಸರ್, ನಿಮ್ಗೆ ಹಂಗೆ ಹೇಳ್ಕೊಟ್ಬಿಟ್ಟಿದ್ದೀರಾ ವಿಜಯ್? ಹಂಗೆ ಹೇಳ್ಕೊಡೋದಲ್ಲ ರೀ, ಕಾಮನ್ ಸೆನ್ಸ್ ಅದು. ಎಲ್ಲ ನಾವಿಲ್ಲ ಇಂಟರ್ವ್ಯೂನಲ್ಲಿ ಎಲ್ಲರೂ ಪಿಕ್ಚರಿಗೆ ಜನ ಯಾಕೆ ಬರ್ತಾರೆ, ಮೊದಲೇ ಪಿಕ್ಚರಿಗೆ ಜನ ಬರ್ತಾ ಇಲ್ಲ. ಓಕೆ, ಎಲ್ರಿಗೂ ಹಂಗೆ ಹೇಳ್ಬಿಟ್ಟಿದ್ದಾರೆಲ್ಲ ವಿಜಯ್ ಸರ್, ಸಿನಿಮಾ ನೋಡಿ ಸರ್, ಸಿನಿಮಾ ನೋಡಿ. ಓಕೆ, ಏನ್ ಖಡಕ್ ಅಂದ್ರೆ ಏನು, ವಾಟ್ ಡಿಫ್ರೆಂಟ್ ಭೀಮಾದಲ್ಲಿ ನೀವು ಅಬ್ಸರ್ವ್ ಮಾಡಿ, ಆಸ್ ಎ ಡೈರೆಕ್ಟರ್, ಡೈರೆಕ್ಟರ್ ಬೇರೆ ನೀವು, ಸೊ ವಿಜಿ ಸರ್ ಅಲ್ಲಿ ಏನ್ ಕಂಡ್ರ ಸ್ಪೆಷಾಲಿಟಿ? ಸ್ಪೆಷಾಲಿಟಿ ಅಂತಂದ್ರೆ ಕ್ಲಾರಿಟಿ. ಅವ್ರಿಗಿರೋ ಕ್ಲಾರಿಟಿ ಸಿನಿಮಾ ಬಗ್ಗೆ, ಅವರ ಕಥೆ ಬಗ್ಗೆ, ಅವ್ರ ಕೆಲಸದ ಬಗ್ಗೆ, ಅವ್ರ ಬಗ್ಗೆ, ಅಂಡ್ ಅವ್ರ ಆಯ್ಕೆಗಳ ಬಗ್ಗೆ ಅವ್ರಿಗಿರೋ ಕ್ಲಾರಿಟಿ, ಅದೇ ಸ್ಪೆಷಲ್. ಓಕೆ, ನೀವು ಒಂದು ಸಿನಿಮಾ ಪಾತ್ರ ಆಯ್ಕೆ ಇರ್ಬೋದು ವಿಭಿನ್ನವಾಗಿ ಯೋಚನೆ, ಈಗ ಫಾರ್ ಎಕ್ಸಾಂಪಲ್ ವೇದದಲ್ಲಿ ನೀವು ಮಾಡಿದ ಕ್ಯಾರೆಕ್ಟರ್ ಇರ್ಬೋದು, ಪ್ರತಿಯೊಂದು ಅಂದ್ರೆ ಲೈಕ್ ಜನ ನಿಮ್ಮನ್ನ ಏನೋ ಅನ್ಕೊಂಡಿರ್ತಾರ, ಅಲ್ಲಿ ಏನೋ ಟ್ವಿಸ್ಟ್ ಕೊಡೋ ಅಂತ, ಆ ತರ ಒಂದು ಕ್ಯಾರೆಕ್ಟರ್ಗಳನ್ನ ಆಯ್ಕೆ ಮಾಡ್ಕೊಂಡ್ ಬರ್ತಾ ಇದ್ರೆ, ಕೆಲವೊಂದು ನಾನು ಫ್ರಮ್ ಸೀರಿಯಲ್ ಕೂಡ ನಾನು ನೋಡಿರುವಂಥದ್ದು, ಎಲ್ಲದೂ ಕೂಡ ಪಾತ್ರ ಆಯ್ಕೆಗಳು ವಿಭಿನ್ನವಾಗಿರುತ್ತೆ. ನಿಮ್ಮದು ಯಾವ ತರ ಥಿಂಕ್ ಮಾಡಿ ಆಯ್ಕೆ ಮಾಡ್ತೀರಾ, ಅಥವಾ ಬಂದಿದ್ದನ್ನ ಆಯ್ಕೆ ಮಾಡುವಂತ ಕ್ಯಾರೆಕ್ಟರ್ ನಿಮ್ದು? ಅದೃಷ್ಟವಶಾತ್ ನನಗೆ ಬರೋದೆಲ್ಲ ಆ ಥರದ್ದು ಬರ್ತಾ ಇದೆ. ನನ್ನ ಅದೃಷ್ಟ ಅಂತ ಹೇಳ್ಬೋದು. ಅದೇ ಅದು ಬಹುಶಃ ನಾನು ಅದಕ್ಕೆ ನಾನು ಅದೃಷ್ಟ ಅಂತ ಆ ವಿಷಯದಲ್ಲಿ ಅಷ್ಟೇ ಅಷ್ಟೇ. ಓಕೆ, ಭೀಮಾಲಿ ಏನು ತೋರ್ಸೋಕೆ ಹೊರಟಿದ್ದಾರೆ ಭೀಮಾಲಿ ನಿಮ್ಮ ಪ್ರಕಾರ ಒಂದು ಸಿನಿಮಾ, ಈಗ ಎಲ್ಲರೂ ಬೇರೆ ಆರ್ಟಿಸ್ಟ್ಗಳು ಹೇಳಿರೋ ಪ್ರಕಾರ ಏನೋ ಒಂದು ಮೆಸೇಜ್ ಕೂಡ ಕೊಟ್ಟಿದೆ, ನಿಮ್ಮ ಪ್ರಕಾರ ಏನಿದೆ ಸಿನಿಮಾಲಿ? ಒಂದು ತುಂಬ ಬಲವಾದ ಮೆಸೇಜ್ ಇದೆ ಟುವರ್ಡ್ಸ್ ಯೂತ್, ಯೂತ್ಸ್ಗೆ. ಅದನ್ನು ಅವರು ಹೇಳಿದ್ದಾರೆ, ಯಾವ ಅಂದರೆ ಡ್ರಗ್ಸ್ ಯಾವ ಥರ ಅವ್ಯಾಹತವಾಗಿದೆ ಅನ್ನೋದನ್ನು. ಸೊ ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ರಿಸರ್ಚ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಯೂಶ್ವಲಿ ಈಗಿನ ಒಂದು ಯುವ ಜನತೆ ಆಳೋಗ್ತಿರೋ ರೀತಿ ಇರ್ಬೋದು, ಆ್ಯಂಡ್ ಬೇರೆ ಬೇರೆ ರೀತಿಯಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಇನ್ನು ಪ್ರೀವಿಯಸ್ ಸಿನಿಮಾದಲ್ಲಿ ಈಗ ಪೆಂಟಗಾನಲ್ಲಿ ಒಂದು ಈಗ ಕ್ರೈಮ್ ಲೈಕ್ ಸೈಬರ್ ಕ್ರೈಮ್ ಬಗ್ಗೆ ತೋರಿಸಿದ್ರ, ಅದು ಆ ಥರಕ್ಕೆ ತುಂಬ ಜನ ಬಲಿಯಾಗಿದ್ದುಂಟು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡ್ರಗ್ಸ್ ಅಂತ ಹೇಳಿದ್ರ, ಅದಕ್ಕೂ ಬಲಿ ಆಗ್ತಿರೋ ತುಂಬ, ಈಗ ಅಣ್ಣವ್ರು ಕೂಡ ಶಬ್ದವೇದಲ್ಲಿ ಕೂಡ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂಥದ್ದು ಸಿನಿಮಾ, ಅದೇ ರೀತಿಯಾಗಿ ಈಗಲೂ ಕೂಡ ನಡೀತಿದೆ, ಅಥವಾ ತೆರೆ ಹಿಂದೆಲ್ಲೋ ತೆರೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ಯಾವ ಇಲಾಖೆಗಳು ಏನೇನು ಗೊತ್ತಿದೆಯೋ ಅದು ಬೇರೆ ವಿಷಯ, ಇವತ್ತಿಗೂ ಸಿಗ್ತಾ ಇದೆ, ಇವತ್ತಿಗೂ ಅದೆಲ್ಲ ಕಡೆ ಚಲಾವಣೆ ಇದೆ. ಸೊ ಈ ಥರ ಒಂದು ಯುವಜನತೆ ಹಾಳಾಗ್ತಿರೋದಿರ್ಬೋದು, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಅನಿಸುತ್ತೆ, ಏನು ಏನು ಯಾವ ರೀತಿ ಕಂಟ್ರೋಲಿಗೆ ತರ್ಬೋದು? ನಾವು ಕಂಟ್ರೋಲ್ ಆಗ್ಬೇಕು ಸರ್, ಅಂದರೆ ಎಲ್ಲರಿಗಿಂತ ಮುಖ್ಯ ನಮ್ಮ ಆರೋಗ್ಯ. ಇದು ಯಾರೋ ಇನ್ನೊಬ್ಬರು ಹೇಳಿ ನಾವು ತಿತ್ಕೊಳ್ಳೋದಲ್ಲ, ನಮಗೆ ಅನ್ನಿಸ್ಬೇಕು ಇದು ನಮಗೆ, ನಮ್ಮ ಹೆಲ್ತ್ ಇರೋದೊಂದು ಜೀವನ, ಇರೋದೊಂದು ಜೀವ. ಸೊ ಇದು ಬರೀ ಎಂಜಾಯ್ ಮಾಡಿ ಮುಗಿಸೋದಕ್ಕಷ್ಟೇ ಮೀಸಲಲ್ಲ, ಕೆಲಸಗಳು ಮಾಡಬೇಕು ಅನ್ನೋದು ನಮಗೆ ಅನ್ನಿಸ್ಬೇಕು, ನಮಗೆ ಅನ್ನಿಸಿ ನಾವು ಅದನ್ನು ಬಿಡಬೇಕು. ಅದಕ್ಕೆ ಈಗ ಎಲ್ಲ ಸಹ ಅದು ಅನ್ಸೋದಕ್ಕೆ ಒಂದು ಇದೊಂದು ಕಾರಣ ಆಗ್ಬೋದು ಭೀಮಾ.
ನೋಡಿದಾಗ ಅಯ್ಯೋ ದೇವ್ರೆ ನಾಳೆ ನಮಗೂ ಹಿಂಗೆ ಆಗ್ಬಾರ್ದು, ಯೋಚಿಸಿದಂತೆ ಬೇರೆದಕ್ಕೆ ಬಲಿ ಆಗ್ಬಾರ್ದು ಆಗ್ಬಾರ್ದು. ತುಂಬಾ ಜನ ಆಗ್ತಾ ಇದಾರೆ ಸರ್, ಈಗಂತೂ ಕೇಳೋಗಿಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದ ಕಮೆಂಟ್ ಹೊಡೆದು ಬಿಟ್ರೆ ಅಂದ್ರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದೇನು ಇದೆ, ಅಥವಾ ಮೆಂಟಲಿ ಡಿಪ್ರೆಷನ್ ಆಗಿರೋದು ಎಷ್ಟೋ ಜನ ನೋಡಿದೀವಿ, ಅಥವಾ ಬೇರೆ ಬೇರೆ ಸೈಬರ್ ಅಟ್ಯಾಕ್ಗಳಿಗಾಗಿರ್ಬೋದಿರ್ಬೋದು, ದುಡ್ಡು ಹೋಗೋದಿರ್ಬೋದು, ತುಂಬಾ ಜನ ಆಗುತ್ತೆ ಸರ್ ಈ ತರ ಎಲ್ಲ. ನೀವೇನು ಹೇಳ್ತೀರಂಗೆ, ಎಷ್ಟು ಹುಷಾರಲ್ಲಿದ್ರು ಸಾಲದು. ಆಮೇಲೆ ಈಗ ಆಕ್ಸೆಸ್ ಈಸಿ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ, ಆಕ್ಸೆಸ್ ಈಸಿ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವ್ಯವಸ್ಥೆ ಸರಿ ಆಗ್ಬೇಕು, ವ್ಯವಸ್ಥೆ ಸರಿ ಆಗ್ಬೇಕು. ಅಂಡ್ ಮೋರ್ ಓವರ್ ಬುದ್ಧಿ ಇದ್ದು ತಪ್ಪು ಮಾಡೋದಿದೆಯಲ್ಲ, ಅದೇ ಜಾಸ್ತಿ ಇತ್ತು, ಅದೇ ತುಂಬಾ ದೊಡ್ಡ ದಡ್ಡತನ ಅದು. ಅದು ಫಸ್ಟ್ ಸರಿ ಆಗ್ಬೇಕು. ಎಜುಕೇಟೆಡ್ ಗಳು ಆ ತರ ಮಾಡ್ತಾ ಇದಾರೆ, ಮೇ ಬಿ ಅದು ಒಂದು ಇರ್ಬೋದಲ್ಲ ಸರ್, ಮೋರ್ ಎಜುಕೇಶನ್ ಅಥವಾ ಏನೋ ಪ್ರಾಬ್ಲಮ್ ಆಗ್ತಿದ್ಯಾ ಅಥವಾ ಹಿಂಗೆ ಏನೋ ಅದು. ಅದಕ್ಕೆ ಕಾರಣಗಳು ಇವಾಗ ದುಶ್ಚಟ ಇವಾಗ ಔಟ್ ಆಫ್ ಕ್ಯೂರಿಯಾಸಿಟಿ ಶುರುವಾಗೋದು, ಆಮೇಲೆ ಅಡಿಕ್ಷನ್ ಆಗೋದು. ಫಾರ್ ಎಕ್ಸಾಂಪಲ್ ಸರ್, ನಾನೀಗ ನಿಮ್ಮ ಪ್ರಿವಿಯಸ್ ಕೋಆರ್ಟಿಸ್ಟ್ಗಳ ಹತ್ರ ಮಾತಾಡಿಸಿದಾಗ ಅವ್ರು ಹೇಳ್ತಿದ್ರು, ಪೇರೆಂಟ್ಸ್ಗಳು ಬಂದು ನೋಡೋ ಅಂತ ಸಿನಿಮಾ, ಅವ್ರು ಯಾವ ರೀತಿ ಮಕ್ಕಳನ್ನ ಬೆಳೆಸ್ಬೇಕು ಅಂತ. ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಆ ಒಂದು ಆ ಇದೇ ಹೋಗ್ಬಿಟ್ಟಿದೆ. ಅಂದ್ರೆ ನಮ್ಗೆ ಹೊಡೆದ್ರೆ ಅವಾಗ ಒಂದು ಏನಕ್ಕೆ ಹೊಡಿತಾರೆ ಏನಕ್ಕೆ ಅಂತ ನಮಗೆ ಗೊತ್ತಿತ್ತು, ಅಥವಾ ಈಗ ಗೊತ್ತಾಗ್ತಿದೆ ಅದು. ಈ ಒಂದು ಏಜ್ ಆದ್ಮೇಲೆ ಅಪ್ಪ ಅಮ್ಮ ಏನ್ ಕೊಡಿತಿದ್ರು, ಈಗ ಹಂಗಲ್ಲ. ಮಕ್ಕಳು ಹೊಡೆದ್ರೆ ಸಾಕು, ಅಪ್ಪ ಅಮ್ಮನೆ ಟೀಚರ್ ಏನೇನೋ ಹೊಡೆದ್ಬಿಟ್ರೆ, ಅಥವಾ ಹೊಡೆದ್ರೆ ಒಂದು ದೊಡ್ಡ ಅದೇನೋ ಅಪರಾಧ ತರ ಆಗ್ಬಿಟ್ಟಿದೆ. ಮುಂಚೆ ಏನಾದ್ರು ಸಿಗ್ತಾರೋ ಅದ್ರಲ್ಲಿ ಹೊಡೆದ್ಬಿಟ್ಟು ಬುದ್ಧಿ ಕಲಿಸೋರು ಪೇರೆಂಟ್ಸು, ಈಗಿನ ಆ ಕಾಲಘಟ್ಟನೇ ಹೋಗ್ಬಿಟ್ಟಿದೆ. ಏನರು ಹೊಡೆಯಲ್ಲ ಮಕ್ಕಳಿಗೆ, ಅಥವಾ ಹೇಳ್ಕೊಡ್ತಿರೋ ರೀತಿ ಏನಾದರೂ ಈಗಿನ ಜನರೇಷನ್ ಬರ್ತಿರೋ ರೀತಿ, ಅದರಿಂದ ಏನಾದರೂ ಇದಾಗಿದೆ. ಎಲ್ಲವೂ ಕಾರಣನೇ, ಎಲ್ಲವೂ ಈಗ ಒಂದು ಸ್ವಲ್ಪ ಮೈಕ್ರೋ ಫ್ಯಾಮಿಲೀಸ್ ಎಲ್ಲ ಒಬ್ಬೊಬ್ಬರೆ ಮಕ್ಕಳುಗಳು, ಒಂದು ಮಗು ಸಾಕು. ಅಫ್ಕೋರ್ಸ್ ಈ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸರ್ಕಾರನೂ ಅದನ್ನ ಇನ್ಸಿಸ್ಟ್ ಮಾಡುತ್ತೆ. ಆಮೇಲೆ ಫಸ್ಟು ಯಾವ ತಂದೆ ತಾಯಿಂದರು ನಮ್ಮ ಮಕ್ಕಳಿಗೆ ಕೆಟ್ಟದಾಗಲಿ ಅಂತ ಯಾರೂ ಬಯಸಲ್ಲ, ಅಥವಾ ಕೆಟ್ಟದ್ದು ಹೇಳ್ಕೊಡಿ ಅಂತಲೂ ಯಾರೂ ಬಯಸಲ್ಲ. ಬಟ್ ಏನು ಒಬ್ಬೊಬ್ಬರ ಆಲೋಚನೆ ಬೇರೆ, ಭಯ ಇಲ್ದಲೆ ಬದುಕಿದ್ರೆ ಮೇಬಿ ಯಾರ ಇರುತ್ತೆ. ಆ್ಯಂಡ್ ಇವತ್ತು ಏನಾಗಿದೆ ನಿಮಗೆ, ನಮಗೆ ಎಷ್ಟು ಅಂದರೆ ಸ್ವಲ್ಪ ವಯಸ್ಸಾದ್ಮೇಲೆ ಕೆಲವೊಂದಷ್ಟು ವಿಚಾರಗಳು ಗೊತ್ತಾಗ್ತಿತ್ತು. ಇವತ್ತು ತುಂಬಾ ಚಿಕ್ಕ ಚಿಕ್ಕ ಮಕ್ಕಳಿಗೇನೆ ಎಲ್ಲ ವಿಷಯಗಳ ಬಗ್ಗೆ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಅಷ್ಟು ಆಕ್ಸೆಸ್ ಜಾಸ್ತಿ. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ. ಅದಕ್ಕೆ ಟಿವಿ ಕಾರಣ ಇರ್ಬೋದು, ಮೊಬೈಲ್ ಕಾರಣ ಇರ್ಬೋದು, ಇಂಟರ್ನೆಟ್ ಕಾರಣ ಇರ್ಬೋದು, ಎಲ್ಲವೂ ಈಸಿಲಿ ಈಸಿ. ಆಮೇಲೆ ಅದು ತುಂಬಾ ಬಹಳ ಬೇಗ ಓಪನ್ ಅಪ್ ಆಗತ್ತೆ, ಪ್ರಪಂಚ ಈಸಿಯಾಗಿ ಆಕ್ಸೆಸ್ ಇದೆ, ಆಕ್ಸೆಸ್ ಇದೆ. ಅದು ಒಂದು ಮೇಜರ್ ಕಾರಣ ಇರ್ಬೋದು. ಅಂಡ್ ಆಫ್ ಕೋರ್ಸ್ ಕ್ಯೂರಿಯಾಸಿಟಿ ಬಂದೇ ಬರುತ್ತೆ ಅದ್ರಲ್ಲಿ ಏನಿದೆ ಈ ರೀತಿಯಾಗಿ ಶುರುವಾಗುವಂಥದ್ದು. ಸೊ ಭೀಮಾಲಿ ಈ ರೀತಿ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನಕ್ಕೊಂದು ಮೆಸೇಜ್ ಓರಿಯೆಂಟೆಡ್ ತಗೊಂಡು ಹೋಗ್ತಾ ಇದೆ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ನೀವೊಂದು ಇನ್ಸ್ಪೆಕ್ಟರ್ ಸರ್, ಒಂದು ದುನಿಯಾ ವಿಜಯ್ ಸರ್ ಇವತ್ತು ಸಲಗ ಗೆದ್ದಿದ್ದಿರ್ಬೋದು, ಭೀಮಾ ಈಗ ಇನ್ನೊಂದು ಅವ್ರಿಗೆ ಸಕ್ಸಸ್ಫುಲ್ ಕೊಡೋ ಅನ್ನೋ ಮಟ್ಟಕ್ಕೆ ಎಲ್ಲ ಕೂಡ ಸೌಂಡಿಂಗ್ ಇದೆ, ಆಲ್ಬಮ್ ಇರ್ಬೋದು. ಸೊ ದುನಿಯಾ ವಿಜಯ್ ಸರ್ ಆಸ್ ಎ ಡೈರೆಕ್ಟರ್ ಆಗಿ ನೀವೇ ಅವ್ರ ಬಗ್ಗೆ ಏನು ಹೇಳ್ತೀರ? ದುನಿಯಾ ವಿಜಯ್ ಸರ್ ಅವರು ಆಲ್ರೆಡಿ ಅದನ್ನು ಪ್ರೂವ್ ಮಾಡಿದ್ದಾರೆ, ಪರಿಪೂರ್ಣ ನಿರ್ದೇಶಕ ಅವರು ಅನ್ನೋದನ್ನ ಅವರು ಸಲಗದಲ್ಲೇ ಪ್ರೂವ್ ಮಾಡಿದ್ದಾರೆ. ಅಂಡ್ ಇದು ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಗುತ್ತೆ, ಇನ್ನು ಅವರ ಯಶಸ್ಸಿನ ಕಿರೀಟಕ್ಕೆ ಇದು ಇನ್ನೊಂದು ಮತ್ತೊಂದು ಗರಿಯಾಗಿ ಸೇರ್ಕೊಳ್ಳುತ್ತೆ ಭೀಮಾ. ಆ ವಿಶ್ವಾಸ ಇದೆ ಡೆಫಿನೆಟ್ಲಿ. ಅಂಡ್ ಅವರು ಹಾರ್ಡ್ ವರ್ಕ್. ಹೌದು, ನಿಮ್ಮ ಆಯ್ಕೆ ಸರ್ ಹೇಗಾಯ್ತು? ದುನಿಯಾ ವಿಜಯ್ ಸರ್ ಸರೇ ಫೋನ್ ಮಾಡಿದ್ರು ಒಂದಿನ, ಸರ್ ಫೋನ್ ಮಾಡಿ ಈ ಥರದೊಂದು ಪಾತ್ರ ಇದೆ ಮಾಡಬೇಕು ಮಾಡ್ತೀಯಾ ಅಂತ ಕೇಳಿದ್ರು. ಖುಷಿಯಿಂದ ಮಾಡ್ತೀನಿ, ಇಮಿಡಿಯೇಟ್ ಬರಕ್ಕೆ ಹೇಳಿದ್ರು, ಹೋದೆ. ಆಮೇಲೆ ಕಥೆ ಎಲ್ಲ ಹೇಳಿದ್ರು, ಕಥೆ ಹೇಳಿದ್ರು ಪಾತ್ರ ಏನು ಅಂತ ಹೇಳಿದ್ರು, ಹೇಳಿದ್ಮೇಲೆ ಖುಷಿಯಿಂದ ಒಪ್ಕೊಂಡು ಹೀಗೆ ಕೆಲಸ ಶುರುವಾಗಿತ್ತು. ಓಕೆ, ತುಂಬಾ ದಿನಗಳಾಯ್ತು ಥಿಯೇಟರ್ಗೆ ಜನ ಬರುತ್ತಿಲ್ಲ ಅನ್ನೋದೊಂದು ಕೊರಗಿರ್ಬೋದು, ಅಥವಾ ಏನೋ ಗೊತ್ತಿಲ್ಲ ಓ ಟಿ ಟಿ ಅವಳಿನ ಅಥವಾ ಬಿಗ್ ಸಿನಿಮಾಗಳು ಬರುತ್ತಿಲ್ಲ. ಬಿಗ್ ಸಿನಿಮಾ ಅಂದ್ರೆ ಯಾವ ತರ ಜನನ ಸೇರಿಸ್ಬೇಕು ಅನ್ನೋ ಮಟ್ಟಕ್ಕೆ ಜನ ಯೋಚನೆ ಮಾಡ್ತಾರೆ. ನೀವು ಕೂಡ ಎಷ್ಟೋ ಸಲ ಮೀಡಿಯಾದಲ್ಲಿ ಮಾತಾಡಿದ್ದು ಉಂಟು ಆ ವಿಚಾರವಾಗಿ, ಸಿನಿಮಾ ಬಗ್ಗೆ, ಸಿನಿಮಾಗಳು ಥಿಯೇಟರ್ ಬರ್ತಿಲ್ಲ ಜನ. ಸೊ ಏನ್ ಆಗ್ತಿರ್ಬೋದು ಸರ್ ನಿಮ್ಮ ಪ್ರಕಾರ, ನೀವು ಅನಲೈಸ್ ಮಾಡಿದ ಪ್ರಕಾರ ಏನ್ ಆಗ್ತಿರ್ಬೋದು ಅನ್ನೋದು ಉತ್ತರ ನಾವು ಹುಡುಕ್ತಾ ಇದೀವಿ. ಬಟ್ ಈಗ ಅದೇ ಈ ವರ್ಷದಲ್ಲಿ ನೋಡಿ, ಶಾಖಾಹಾರಿ ಮತ್ತೆ ಬ್ಲಿಂಕ್ ಅನ್ನೋ ಹೊಸಬರ ಸಿನಿಮಾನು ಸಾಕಷ್ಟು
ಸದ್ದು ಮಾಡ. ಹೌದು, ಸದ್ದು ಮಾಡಿದ ತಕ್ಕನಂಗೆ ಜನನೂ ಬಂದ್ರು, ಜನನೂ ಬಂದ್ರು. ಬಟ್ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಅವ್ರ ಅವ್ರದೊಂದು ನಿರೀಕ್ಷೆ ಮಟ್ಟ ಇದೆ. ಆ ನಿರೀಕ್ಷೆ ಮಟ್ಟ ರೀಚ್ ಮಾಡ್ಲಿಲ್ಲ ಅಂತಂದ್ರೆ ಶೋಸ್ನ ತೆಗೆದಾಗ್ತಾರೆ. ಹಂಗಾಗಿ ಜಾಸ್ತಿ ಈ ಶೋಸ್ ಸಿಗ್ಲಿಲ್ಲ. ಬಟ್ ಅದೇ ಓ ಟಿ ಟಿಗೆ ಬಂದ್ಮೇಲೆ ಮತ್ತೆ ವಾಪಸ್ಸು ಅದಕ್ಕೆ ಜನ ಜಾಸ್ತಿ ನೋಡಿದ್ರು. ಆ ಸಿನಿಮಾ ಭೀಮಾಗೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಈ ಅದರ ಕಂಟೆಂಟ್ಸ್ಗಳು ರೀಚ್ ಆಗಿದೆ, ರೀಚ್ ಆಗಿರೋದು. ಆ್ಯಂಡ್ ಇವು ಸ್ವಲ್ಪ ಇವತ್ತು ಸಿನಿಮಾನ ರೀಚ್ ಮಾಡಿಸೋದೇ ಕಷ್ಟ ಆಗಿದೆ. ಹೌದು, ಎಂಥ ಒಳ್ಳೆ ಸಿನಿಮಾ ತೆಗೆದ್ರು ಆ ಜನಗಳವರೆಗೂ ನಮ್ಮ ಸಿನಿಮಾನ ರೀಚ್ ಮಾಡಿಸೋದೇ ತುಂಬ ದೊಡ್ಡ ಸವಾಲಾಗಿರೋದು. ಯಾಕಂದರೆ ಅಷ್ಟು ನಿಮಗೆ ಮೊಬೈಲಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಥ್ರೂ ರೀಲ್ಸು, ಹೌದು, ಬೇರೆ ಬೇರೆ ಶಾರ್ಟ್ ವೀಡಿಯೋಸು. ಸೊ ಇದೆಲ್ಲದರ ಮಧ್ಯೆ ಇವೆಲ್ಲವನ್ನು ದಾಟಿ ನಾವು ನಿಮ್ಮ ಗಮನ ಸೆಳೆದು ನಿಮ್ಮನ್ನು ಥಿಯೇಟ್ರಿಗೆ ನಾವು ಸೆಳಿಬೇಕು. ಹೌದು, ಜನರನ್ನ ದೊಡ್ಡ ಚಾಲೆಂಜ್ ಅಲ್ಲ ಸರ್. ಆ್ಯಕ್ಚುಲಿ ಎಲ್ಲರೂ ಹೇಳೋರು ಅವಾಗೇನು ಇಷ್ಟೊಂದು ನ್ಯೂಸ್ ಚಾನಲ್ ಇರಲಿಲ್ಲ, ಬರೀ ಒಂದು ಪೇಪರು ವಾಲ್ ಪೋಸ್ಟರು ಇಷ್ಟೇ ಇದ್ದಿದ್ದು ಅಂತೇಳಿ. ಎಲ್ಲೋ ಒಂದು ಕಡೆ ನಾಟಕಗಳು ನಡೆಯೋದು ಅವಾಗ ತುಂಬಾ ರೇರು. ಎಂಟರ್ಟೈನ್ಮೆಂಟು ಕಡಿಮೆ ಇತ್ತು, ಅದಕ್ಕೂ ಅವಕಾಶಗಳು ಕಡಿಮೆ ಇತ್ತು, ಜನ ಸಿನಿಮಾಗೆ ಬರ್ತಿದ್ರು. ಇವಾಗ ಎಲ್ಲ ಒಂಚೂರು ಬದಲಾಗಿದೆ. ಚೂರು ಅಂದ್ರೆ ಜಾಸ್ತಿ ಜಾಸ್ತಿನೇ ಬದಲಾಗಿ ಟಿವಿಗಳಿದೆ, ಮೊಬೈಲ್ ಆಕ್ಸೆಸ್ ಇದೆ, ಟಿವಿನು ಬಿಟ್ಬಿಟ್ಟಿದ್ದಾರೆ ಜನ. ಟಿವಿ ಬಿಟ್ಟಾಗಿದೆ, ಎಲ್ಲ ಮೊಬೈಲ್ ಸ್ವಿಚ್ ಆನ್ ಆಗಿದ್ರೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಪ್ರಪಂಚ. ಸೀರಿಯಸ್ಲಿ ಸರ್, ಅಂದ್ರೆ ಆ ಒಂದೊಂದು ಎರಾದಲ್ಲಿ ಅಥವಾ ಆ ಒಂದು ಡಿಕೇಡ್ ಅಲ್ಲಿ ಆಗಿರುವಂತಹ ಸಿಚುಯೇಷನ್ ಅಬ್ಸರ್ವ್ ಮಾಡಿದ್ರೆ ದೂರದರ್ಶನ ನೋಡ್ತಿದ್ರು, ಅಲ್ಲಿಂದ ಟಿವಿ ಚಾನೆಲ್ಸ್ಗಳು ಬಂದ್ರು, ಅಲ್ಲಿಂದ ಎಲ್ಲಾನು ಚೇಂಜ್ ಆಗಿ ಅಲ್ಲೇ ಓ ಟಿ ಟಿ. ಆ ಓ ಟಿ ಟಿನೂ ಬೇಜಾರಾಗಿ ಇನ್ನೊಂದೆಷ್ಟು ಅಪ್ಲಿಕೇಶನ್ಸ್ ಇದೆ, 100 ಓ ಟಿ ಟಿ ಐತೆ, ಆ ಓ ಟಿ ಟಿಲಿ ಏನಿದೆ ಈ ಓ ಟಿ ಟಿಲಿ ಏನಿದೆ, ಹುಡುಕೋ ಮಟ್ಟಕ್ಕೆ ಬದಲಾವಣೆಗಳು ಆಗ್ತಾ ಇದೆ. ಸೊ ಮೇ ಬಿ ಅದು ಕಾರಣ ಇರ್ಬೋದಲ್ಲ ಸರ್ ಸಿನಿಮಾಗೆ. ಅದು ಕಾರಣನೇ ತುಂಬಾ ಬೇಗ ಓ ಟಿ ಟಿನಲ್ಲೂ ಸಿಕ್ಬಿಡತ್ತೆ, ಸಿಕ್ಕತ್ತೆ, ಅದು ಕಾರಣನೇ. ಅಂಡ್ ಇವಾಗ ನಾವು ಅಂತೀವಿ ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ, ಅದೇ ಜನನೇ ಬಂದು ಮಂಜುಮಿಲ್ ಬಾಯ್ಸ್ ನೋಡಿರೋದು, ಹೌದು, ಅದೇ ಜನನೇ ಕಲ್ಕಿ ನೋಡಿರೋದು, ಅದೇ ಜನನೇ ಆವೇಶಂ ನೋಡಿರೋದು. ಸೊ ಅವರ ಆಯ್ಕೆಯ ಲಿಸ್ಟಲ್ಲಿ ನಮ್ಮ ಸಿನಿಮಾ ಇದೆಯಾ, ಅವರ ಆಯ್ಕೆಯ ಲಿಸ್ಟ್ನಲ್ಲಿ ನಮ್ಮ ಸಿನಿಮಾ ಆಯ್ಕೆ ಆಗಿದೆಯಾ, ಅಷ್ಟು ಆ ಥರದ ಸಿನಿಮಾ ನಾವು ತೆಗ್ದಿದೀವ ಅನ್ನೋದು ನಮಗೆ ಅದು ಪ್ರಶ್ನೆ ಆಗಿದೆ. ಮೇ ಬಿ ಕನ್ನಡ ಸಿನಿಮಾಗೂ ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ನೋಡಬೇಕಾಗಿತ್ತು, ಮಿಸ್ ಆಗಿತ್ತು, ಓಕೆ, ಅದು ರೀಸೆಂಟಾಗಿ ಲಾಸ್ಟ್ ವೀಕ್ಸ್ ರಿಲೀಸ್ ಆಗಿರೋದು ಸ್ಟಾರ್ ನಟ ಸಿನಿಮಾನೇ, ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಅದು ನೆಕ್ಸ್ಟ್ ವೀಕ್ ಸಿನಿಮಾನೇ ಇಲ್ಲ ಸರ್. ಈ ಥರ ಏನಕ್ಕೆ ಆಗ್ತಾ ಇದೆ ಬುಕ್ ಮೈ ಶೋಲಿ ಅಥವಾ ಬೇರೆದ್ರಲ್ಲಿ ನಾನು ನೋಡಿರೋಂಥದ್ದು? ನಿಜ, ಅಫ್ಕೋರ್ಸ್ ಅಫ್ಕೋರ್ಸ್ ಆಗ್ತಾ ಇದೆ. ಒಂದು ಆ ಸಿನಿಮಾ ರೀಚೇ ಆಗಿರಲ್ಲ, ರೀಚ್ ಆಗಿರಲ್ಲ, ರೀಚ್ ಆದರೂ ಗಮನ ಸೆಳೆದಿರಲ್ಲ, ಎರಡೂ ಇಂಪಾರ್ಟೆಂಟೆ. ತುಂಬ ಟಫ್ ಇದೆ ಸಿನಿಮಾನ ರೀಚ್ ಮಾಡ್ಸೋದು, ತುಂಬ ಟಫ್ ಇದೆ, ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು ಸರ್. ಭೀಮಾ ಅವತ್ತು ಸಲಗಾದಲ್ಲಿ ವಿಜಿ ಸರ್ ಹೆಂಗ್ ಸ್ಟಾರ್ಟ್ ಮಾಡಿದ್ರು, ಅದೇ ಥರ ಟೀಮ್ನ ಕಟ್ಕೊಂಡು ಈಗ ಇನ್ನೂ ನಾನ್ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಅಲ್ಲ ಲೈವ್ ಆರ್ಟಿಸ್ಟ್ಗಳು ಅಲ್ಲಿ ಎಲ್ಲೆಲ್ಲಿ ಸಿಗ್ತಾರೋ ಅವ್ರನ್ನ ಇಟ್ಕೊಂಡು ಯೂಸ್ ಮಾಡಿರುವಂಥ ಸಿನಿಮಾ ಇದಂತೂ ಗೊತ್ತು. ಫ್ರಮ್ ಬಿಗಿನಿಂಗ್ ಇಂದ ನಾವೆಲ್ಲ ನೋಡಿದ್ದೀವಿ. ಇವತ್ತು ಭೀಮಾ ರಿಲೀಸ್ ಆಗ್ತಿದೆ ಕನ್ನಡಕ್ಕೆ, ಭೀಮಾ ಒಂದು ಕೊಡುಗೆಯಾಗಿ ಮೇ ಬಿ ಸಕ್ಸಸ್ ಆಗುತ್ತೆ. ಮೇ ಬಿ ಅನ್ನೋದಕ್ಕೆ ಯಾಕೆ ಉಪಯೋಗಿಸ್ತದೆ ಅಂದರೆ ಈಗಿನ ಒಂದು ಸಕ್ಸಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಜನ, ಒಂದು ಬೂಸ್ಟ್ ಸಿಕ್ಕಿದ್ರೆ ಮೇ ಬಿ ಎಲ್ಲ ಸಿನಿಮಾಗೂ ಅದೊಂದು ಬೂಸ್ಟ್ ಸಿಕ್ತಂಗೆ. ಯಾಕಂದ್ರೆ ಸಲಗ ಆದಮೇಲೆ ಒಂದಷ್ಟು ಸಿನಿಮಾಗೆ ಬೂಸ್ಟ್ ಸಿಕ್ತು. ಸೊ ಅದೇ ರೀತಿಯಾಗಿ ಭೀಮಾ ಗದೆ ಬಾರಿಸ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡು ನೀವೇನು ಹೇಳ್ತೀರಾ ಸರ್? ನಮಗೂ ಆ ವಿಶ್ವಾಸ 100% ಇದೆ. ಮತ್ತೆ ಗ್ಯಾರಂಟಿ, ಮತ್ತೆ ಚಿತ್ರರಂಗ ಮೊದಲಿನ ಥರ ಆಗುತ್ತೆ, ಅದಕ್ಕೆ ಭೀಮಾ ನಾಂದಿ ಹಾಡುತ್ತೆ ಅನ್ನೋದು ಡೆಫಿನೆಟ್ಲಿ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಯಾವ್ಯಾವ ಪ್ರಾಜೆಕ್ಟ್ಸ್ ನಡೀತಾ ಇದೆ ಸರ್ ಈಗ? ಇದೇ ಮುದೋಳ ಅನ್ನೋ ಸಿನಿಮಾ ಶೂಟಿಂಗ್ ಮುಗೀತು, ಆಗರ ಅನ್ನೋ ಸಿನಿಮಾ ನಡೀತಾ ಇದೆ, ಅಧಿಕ ಪ್ರಸಂಗ ಅನ್ನೋ ಸಿನಿಮಾ ರಿಲೀಸ್ ಆಗಬೇಕು, ರೂಂಬಾ ಅನ್ನೋ ಸಿನಿಮಾ ಇದೆ, ಇನ್ನೊಂದೆರಡು ಮೂರು ಸಿನಿಮಾ ಆಕ್ಟಿಂಗ್ ಎಲ್ಲದೂ. ಡೈರೆಕ್ಷನ್ ಡೈರೆಕ್ಷನ್ ಹೊಸದು ಶುರು ಮಾಡ್ತಾ ಇದ್ದೀನಿ ನವೆಂಬರ್ ಇಂದ ಶೂಟ್. ಯಾರು ಅಂತ ರಿವೀಲ್ ಮಾಡಲ್ಲ, ಈ ಆಗಸ್ಟ್ ಅಲ್ಲೇ ರಿವೀಲ್ ಮಾಡ್ತೀನಿ. ಹೌದು, ಎಲ್ಲ ಆರ್ಟಿಸ್ಟ್ ಓಕೆ, ಬಿಗ್ ಬಜೆಟ್ ಅಲ್ಲಿ ರೆಡಿ ಆಗ್ತಿದೆ. ಬಿಗ್ ಸ್ಮಾಲ್ ಗೊತ್ತಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ರೆ ಓಕೆ. ಸಿನಿಮಾ ಹೆಂಗೆ ಸರ್ ಈ ಪ್ರೋಸೆಸ್ ಅಲ್ಲಿ ಡೈರೆಕ್ಷನ್ ಗ್ಯಾಪ್ ಅಲ್ಲಿ ಎರಡು ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅಷ್ಟೆಲ್ಲ ಅಷ್ಟು ಸಮಯ ಇದೆ, ಸಮಯ ಇದೆ ಓಕೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಮ ಒಂದು ಡೈರೆಕ್ಷನ್ಗೂ ಕೂಡ, ಆ್ಯಂಡ್ ಅಪ್ಕಮಿಂಗ್ ಸಿನಿಮಾಗಳು ಕೂಡ ಇದೇ ರೀತಿಯಾಗಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗ್ತಾ ಹೋಗ್ಲಿ, ಆ್ಯಂಡ್ ಒಳ್ಳೆ ಮನೋರಂಜನೆ ಕೊಡಲಿ ಎಲ್ಲರಿಗೂ ಕೂಡ. ಈ ಸಕ್ಸಸ್ ಬೇಕು ಆ್ಯಂಡ್ ಸಿನಿಮಾ, ಕನ್ನಡ ಸಿನಿಮಾ ನೀವೇನು ಹೇಳಿದ್ರೆ ಯಾವುದೇ ಸಿನಿಮಾ ನಾವು ಹೆಸರು ಹೇಳ್ತೀವಿ ಈಗ,
ಆ ಸಿನಿಮಾ ನೋಡೋ ಥರ ನಮ್ಮ ಸಿನಿಮಾಗಳು ಬಂದು ನೋಡಿದ್ರೆ ನೂರಕ್ಕೆ ಒಂದು ಸಾವಿರಾರು ಜನ ಇದ್ದೀವಿ, ಟೆಕ್ನಿಷಿಯನ್ಸ್ ಇರ್ಬೋದು, ಕಲಾವಿದರಿರ್ಬೋದು, ಎಲ್ರಿಗೂ ಕೂಡ ಒಂದು ಜೀವನ ಆಗುತ್ತೆ. ಅದರಿಂದ ಶ್ರಮ ಇರೋದು ಜನಕ್ಕೆ ಗೊತ್ತಾಗಲ್ಲ, 5 ನಿಮಿಷದ ತೆಗೆದಿದ್ರು ಕೂಡ. ಸೊ ಆ ಒಂದು ಶ್ರಮಕ್ಕೆ ಅದ್ರ ಪ್ರತಿಫಲ ಬೇಕೇ ಬೇಕು. ಆ್ಯಂಡ್ ಈ ಇಂಡಸ್ಟ್ರಿ ಉಳಿಬೇಕು, ಎಷ್ಟೋ ವರ್ಷದ ಬೆಳೆಸಿರುವಂಥ ದೊಡ್ಡ ದೊಡ್ಡವ್ರು ಬೆಳೆಸಿರುವಂಥ ಇಂಡಸ್ಟ್ರಿ ಇದು. ಸೊ ಇವತ್ತು ಉಳಿಬೇಕು, ಮುಂದೇನು ಉಳಿಬೇಕು ಅಂದರೆ ಇವತ್ತಿನ ಜನ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಈ ಜನ್ರೇಷನ್ ನೋಡಿಲ್ಲ ಅಂದರೆ ಯಾವಾಗ ಆಗುತ್ತೋ ಅದು ಮೇ ಬಿ ಗೊತ್ತಿಲ್ಲ. ಆ ಥರ ಮಟ್ಟಕ್ಕೆ ಒಂದು ಸಿಚುಯೇಷನ್ ಇದೆ ಇಲ್ಲ, ಈಗಿರೋ ಪರಿಸ್ಥಿತಿಗಳು ಅಬ್ಸರ್ವ್ ಮಾಡಿದ್ರೆ ನೀವು ಕೂಡ ಅದನ್ನು ನೋಡ್ತಿರ್ತೆ. ಸೊ ಒಳ್ಳೇದಾಗಲಿ ಸರ್, ಭೀಮಾಯಿಂದ ಭರ್ಜರಿ ಭೇಟಿ ಆಗಲಿ, ಇಡೀ ಥಿಯೇಟರ್ಗೆ ನುಗ್ಗಿ ಬರಲಿ ಜನ ಥಿಯೇಟರ್ಗಳಿಗೆ. ಸೊ ಯಶಸ್ವಿಯಾಗಿ ಮುನ್ನುಗ್ಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.